ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ 4, ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆಯೇ ತಪ್ಪದೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಡಿ ವಿ ಜಿಯವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು. ಪ್ರಶ್ನೆ 2, ಡಿ ವಿ ಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಡಿ ವಿ ಜಿಯವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದವರು ಅವರ ಅಜ್ಜಿ ಸಾಕಮ್ಮ ಮತ್ತು ಅವರ ಸೋದರ ಮಾಯ ತಿಮ್ಮಪ್ಪ. ಡಿ ವಿ ಜಿಯವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಬಂಡಿ ಹೊಡೆಯುವ ರಸೂಲ್ ಖಾನ್ ಎಂಬುವವರು. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದಂಥ ಹುದ್ದೆ ಯಾವುದು? ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದ್ದರು. ಡಿ ವಿ ಜಿಯವರು ಸ್ಥಾಪಿಸಿದಂತಹ ಸಂಸ್ಥೆ ಯಾವುದು? ಹೆಸರು ಗೋಖಲೆ ಸಾರ್ವಜನಿಕ ಸಂಸ್ಥೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರಸೂಲ್ ಖಾನ್ ಅವರು ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕಾಗಿ ರಸೂಲ್ ಖಾನ್ ಪದ ಹಾಡನ್ನು ಇಲ್ಲಿನ ಹಠ ಹಿಡಿದು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬಂಗಾರಪೇಟೆಗೆ ಹೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ 1 ರೂಪಾಯಿ ಖರ್ಚಿಗೆ ಕೊಟ್ಟು ಓದಲು ಸಹಾಯ ಮಾಡಿದರು? ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಡಿ ವಿ ಜಿಯವರ ಬಗ್ಗೆ ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂಬುದಾಗಿ ಹೇಳಿದರು. ಡಿ ವಿ ಜಿಯವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಪತ್ರಿಕೆಗಳಲ್ಲಿ ವರದಿ ಮಾಡುವುದು ಪತ್ರಕರ್ತರಾದ ತಮ್ಮ ಕರ್ತವ್ಯವೆಂದು, ಅದಕ್ಕೆ ಆಗುವ ಖರ್ಚನ್ನು ಪತ್ರಿಕೆಯವರು ಕೊಡಬೇಕೇ ಹೊರತು ಸರ್ಕಾರವಲ್ಲ. ಇಷ್ಟೇ ಅಲ್ಲ, ವಿಶ್ವೇಶ್ವರಯ್ಯನವರೊಡನೆ ವ್ಯವಹರಿಸುವುದೇ ಒಂದು ಹೆಮ್ಮೆಯ ವಿಷಯ, ಇದಕ್ಕೆ ಸಂಭಾವನೆ ಖಂಡಿತ ತೆಗೆದುಕೊಳ್ಳಬಾರದೆಂದು ಹೇಳಿ ಡಿ ವಿ ಜಿಯವರು ತಮ್ಮ ಸಂಭಾವನೆಯನ್ನು ಪಡೆಯಲಿಲ್ಲ. ಡಿ ವಿ ಜಿಯವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ? ಡಿ ವಿ ಜಿಯವರ ಪತ್ನಿ ಬಳಿ ಇದ್ದುದು ಒಂದೇ ಸೀರೆ, ಅದು ಕೂಡ 2 ಕಡೆ ಹರಿದಿತ್ತು. ಹರಿದ ಸೀರೆಯನ್ನುಟ್ಟು ಹೊರಗೆ ಹೋದರೆ ತಮ್ಮ ಪತಿಯ ಮರ್ಯಾದೆ ಹೋಗುವುದೆಂದು ಹೇಳಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ. ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ವಿ ಜಿ ಹೇಳಿದ್ದಾರೆ? ಬೆಟ್ಟದಡಿಯಲ್ಲಿ ಬೆಳೆಯುವ ಹುಲ್ಲಿನಂತೆ ಮನೆಗೆ ಮಲ್ಲಿಗೆಯ ಪರಿಮಳದಂತೆ ಇರಬೇಕು. ವಿಧಿ ನಮ್ಮ ಮೇಲೆ ನಿರಂತರವಾಗಿ ಕಷ್ಟದ ಮಳೆಯನ್ನು ಸುರಿಸಿದರೆ ನಮ್ಮ ಕಲ್ಲಿನಂತೆ ನಮ್ಮ ಮನಸ್ಸನ್ನು ದೃಢಪಡಿಸಿಕೊಳ್ಳಬೇಕು. ದೀನ ದುರ್ಬಲರನ್ನು ಕಂಡಾಗ ಅವರನ್ನು ಪ್ರೀತಿಯಿಂದ ಬೆಲ್ಲ ಸಕ್ಕರೆಯವಂತೆ ಸವಿನುಡಿಗಳನ್ನು ನುಡಿಯಬೇಕು. ನಾವು ಏಕಾಂಗಿಯಾಗಿರದೆ ಎಲ್ಲರೊಳು ಒಂದಾಗಿ ಬಾಳಬೇಕೆಂದು ಡಿ ವಿ ಜಿ ಹೇಳಿದ್ದಾರೆ. ಡಿ ವಿ ಜಿಯವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. 6 ಅಥವಾ 8 ವಾಕ್ಯಗಳಲ್ಲಿ ಉತ್ತರಿಸಿ. ಡಿ ವಿ ಜಿಯವರು ಸಾರ್ಥಕ ಬದುಕಿನ ಸಾಧಕರಾಗಿದ್ದರು, ಸತ್ವಶಾಲಿ ಉಳ್ಳವರು, ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ವಿಶ್ವೇಶ್ವರಯ್ಯನವರಂತಹ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಶ್ರೀಯುತರು ಸುಮಾರು 66 ಕೃತಿಗಳನ್ನು, 8,000 ಪುಟಗಳ ಸಾಹಿತ್ಯವನ್ನು, 1,500 ಪುಟಗಳ ಬಿಡಿಲೇಖನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ, ಲೇಖಕ, ಪತ್ರಕರ್ತ, ಸಂಪಾದಕ, ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು. ಪ್ರಶ್ನೆ 2, ಡಿ ವಿ ಜಿಯವರು ಅವರ ಶ್ರೀಮತಿಯವರಿಗೂ ನಡೆದಂತಹ ಸಂಭಾಷಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಡಿ ವಿ ಜಿಯವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯು ಬಹು ಸ್ವಾರಸ್ಯಕರವಾದುದು. ಅದರ ಒಂದು ತುಣುಕು ಇಂತಿದೆ. ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿ ವಿ ಜಿಗೆ ಹೋಗಲು ಆಗಲಿಲ್ಲ, ಮಕ್ಕಳನ್ನು ಕಳುಹಿಸಿದರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾಧಾನದಿಂದ ಕೇಳಿದರು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲ. ಯಾಕೆ? ಮಕ್ಕಳನ್ನು ಕಳುಹಿಸಿದ್ದೇನಲ್ಲ,
ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ನನ್ನ ಹತ್ತಿರ ಇರುವುದು ಒಂದೇ ಸೀರೆ, ಅದು ಹರಿದಿದೆ. ಈ ಬಟ್ಟೆಯಲ್ಲಿ ಹೊರಗೆ ಹೋದರೆ ಜನ ನಿಮ್ಮನ್ನು ಆಡಿಕೊಳ್ಳಬಹುದು. ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ. ಸಂದರ್ಭಾನುಸಾರ ವಿವರಿಸಿ. ಪ್ರಶ್ನೆ ಒಂದು, ಏನು ಬಂದೀರಿ ಗುಂಡಪ್ಪ? ಪ್ರಸ್ತುತ ವಾಕ್ಯವನ್ನು ಎನ್ನಿಸ್ ಲಕ್ಷ್ಮೀನಾರಾಯಣ ಭಟ್ರವರು ರಚಿಸಿದಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ. ಇದನ್ನು ಲಕ್ಷ್ಮೀನಾರಾಯಣ ಭಟ್ಟರ ಸಾಹಿತ್ಯ ರತ್ನ ಸಂಪುಟದಿಂದ ಆರಿಸಲಾಗಿದೆ. ಸಂದರ್ಭ, ಪ್ರಸ್ತುತ ವಾಕ್ಯವನ್ನು ಡಿ ವಿ ಜಿಯವರು ದಸರಾ ಉತ್ಸವದ ವರದಿಗಾಗಿ ನೀಡಿದ ಸಂಭಾವನೆಯನ್ನು ಹಿಂತಿರುಗಿಸಲು ಬಂದಾಗ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಈ ಮಾತನ್ನು ಡಿ ವಿ ಜಿಯವರಿಗೆ ಕೇಳಿದರು. ವಿವರಣೆ, ಡಿ ವಿ ಜಿಯವರು ಹಣದ ಸಮೇತ ಅನಿರೀಕ್ಷಿತವಾಗಿ ಬಂದುದನ್ನು ಕಂಡು ವಿಶ್ವೇಶ್ವರಯ್ಯನವರು ಆಶ್ಚರ್ಯದಿಂದ ಮತ್ತು ಆತ್ಮೀಯವಾಗಿ ಏನು ಬಂದೀರಿ ಗುಂಡಪ್ಪ ಎಂಬುದಾಗಿ ಕೇಳಿದರು. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಈ ಒಂದು ವಾಕ್ಯವನ್ನು ಸೇಮ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರವರ ಸಾರ್ಥಕ ಬದುಕಿನ ಸಾಧಕ ಎಂಬ ಚಿತ್ರದಿಂದ ಆರಿಸಲಾಗಿದ್ದು, ಡಿ ವಿ ಜಿಯವರ ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗಬೇಕಾಗಿದ್ದ ಅವರ ಶ್ರೀಮತಿ ಹೋಗದೆ ಮನೆಯಲ್ಲಿ ಉಳಿದುದನ್ನು ಕಂಡು ಡಿ ವಿ ಜಿಯವರು ಈ ಮಾತನ್ನು ಕೇಳಿದರು. ಡಿ ವಿ ಜಿಯವರ ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗಬೇಕಾಗಿದ್ದ ಅವರ ಶ್ರೀಮತಿ ಹೋಗದೆ ಮನೆಯಲ್ಲಿ ಉಳಿದುದನ್ನು ಕಂಡು ಡಿ ವಿ ಜಿಯವರು ಈ ಮಾತನ್ನು ಕೇಳಿದರು. ಇಲ್ಲಿ ಯಾವ ಪಾಠದಿಂದ ಆರಿಸಲಾಗಿದೆ, ಯಾರು ಮಾತನ್ನು ಹೇಳಿದರು, ಯಾರಿಗೆ ಹೇಳಿದರು ಮತ್ತು ಸಂದರ್ಭವನ್ನು ವಿವರಿಸಿದರೆ ಸಾಕು. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಪ್ರಸ್ತುತ ಈ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರವರು ರಚಿಸಿದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದ್ದು, ಇದರ ಆಕರ ಗ್ರಂಥ ಸಾಹಿತ್ಯ ರತ್ನ ಸಂಪುಟ. ಸಂದರ್ಭ ಬಂದು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರಲು ಡಿ ವಿ ಜಿಯವರ ಪತ್ನಿಯು ಡಿ ವಿ ಜಿಯವರಿಗೆ ಹೇಳಿದ ಮಾತು ಇದಾಗಿದೆ. ಶ್ರೀಮತಿಯವರ ಬಳಿ ಇರುವುದು ಒಂದೇ ಸೀರೆ ಎಂದು ಹೇಳುವ ವಾಕ್ಯದಲ್ಲಿ ಡಿ ವಿ ಜಿಯವರ ಆರ್ಥಿಕ ಸ್ಥಿತಿ ಮತ್ತು ಬಡತನ ವ್ಯಕ್ತವಾಗುತ್ತದೆ. ಪ್ರಶ್ನೆ ಇದು, ಬೆಲ್ಲ ಸಕ್ಕರೆಯಾದು ದೀನ ದುರ್ಬಲರಿಗೆ. ಸೇಮ್ ಸಂದರ್ಭವನ್ನು ನೋಡೋಣ. ಜೀವನದಲ್ಲಿ ನಾವು ಯಾವ ರೀತಿ ಬಾಳಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ನೀಡುತ್ತಾ ಡಿ ವಿ ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ವಿವರಿಸುತ್ತಾ ಈ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ. ವಿವರಣೆ, ನಾವು ಸಮಾಜದಲ್ಲಿ ಇತರರೊಂದಿಗೆ ಯಾವ ರೀತಿ ನಡೆದಬೇಕೆನ್ನುವ ಪಾಠ ಇಲ್ಲಿದೆ. ನಮ್ಮ ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ನಮಗಿಂತ ದುರ್ಬಲರಾದವರಿಗೆ ಬೆಲ್ಲ ಸಕ್ಕರೆಯಂತೆ ಸವಿ ಮಾತನ್ನು ಆಡಬೇಕು, ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂಬುದು ಈ ವಾಕ್ಯದ ಅರ್ಥವಾಗಿದೆ. ಮಂಕುತಿಮ್ಮ ಎಂಬುದು ಇವರ ಒಂದು ಕಾವ್ಯಗಳ ಅಂಕಿತವಾಗಿದೆ. ಬಿಟ್ಟ ಸ್ಥಳ ತುಂಬಿರಿ. ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಮಿರ್ಜಾ ಸಾಹೇಬರು. ಮಿರ್ಜಾ ಅವರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ ಕೋಲಾರ. ಡಿ ವಿ ಜಿಯವರು ಮುಳಬಾಗಿಲಿನ ಆಂಗ್ಲ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು. ಡಿ ವಿ ಜಿಯವರು ಕನ್ನಡ ಸಾರಸತ್ವ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡವರು ಭೀಷ್ಮ. ಭಾಷಾಭ್ಯಾಸ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಮಪದ ಎಂದರೇನು? ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದಕ್ಕೆ ನಾಮಪದ. ನಾಮ ವಿಭಕ್ತಿ ಪ್ರತ್ಯಯಗಳಷ್ಟು ಯಾವುವು? ನಾಮ ವಿಭಕ್ತಿ ಪ್ರತ್ಯಯಗಳು ಏಳು. ಅವುಗಳೆಂದರೆ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇನ್ನು ಪ್ರಥಮ ವಿಭಕ್ತಿ ಊ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ಇಂದ, ಚತುರ್ಥಿ ಕೆ ಗೆ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಈ ಕೆಳಗಿನ ಪದಗಳಿಗೆ ಇರುವಂತಹ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಪ್ರತ್ಯೇಕ ಒಂದು ವಿಭಕ್ತಿಯನ್ನು ಹೆಸರಿಸಿ. ದಿವಾನರ್ ಅನ್ನುವಂಥ ಪದ ಇದೆ, ಅದರಲ್ಲಿ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಇದೆ, ಇದು ದ್ವಿತೀಯ ವಿಭಕ್ತಿ. ದಿನ ದಿನದ ಆ ಎಂಬ ಪ್ರತ್ಯಯವಿದ್ದು ಷಷ್ಠಿ ವಿಭಕ್ತಿ. ಡಿ ವಿ ಜಿಗೆ ಗೆ ಚತುರ್ಥಿ ವಿಭಕ್ತಿ. ಬಲದಿಂದ ಇಂದ ಪಂಚಮಿ ವಿಭಕ್ತಿ. ವಲಯದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ. ಮಂಕುತಿಮ್ಮನ ಆ ಷಷ್ಠಿ ವಿಭಕ್ತಿ. ಶಿಕ್ಷಣವನ್ನು ಅನ್ನು ದ್ವಿತೀಯ ವಿಭಕ್ತಿ. ಓದಿಗೆ ಗೆ ಚತುರ್ಥಿ ವಿಭಕ್ತಿ. ಸಹಾಯಕ್ಕೆ ಕೆ ಚತುರ್ಥಿ ವಿಭಕ್ತಿ. ಬಂಡಿಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ. ದಯೆಯಿಂದ ಇಂದ ಪಂಚಮಿ ವಿಭಕ್ತಿ. ರಸೂಲ್ ಖಾನ್ನ ಆ ಷಷ್ಠಿ ವಿಭಕ್ತಿ. ಸ್ನೇಹಿತರೆ, ಹೀಗೆ ಎಂಟನೇ ತರಗತಿ ನಾಲ್ಕನೇ ಅಧ್ಯಾಯ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದಿರಿ. ಮುಂದಿನ ಇದೇ ರೀತಿ ಸಂಬಂಧಪಟ್ಟಂಥ ಸಂಪೂರ್ಣ ನೋಟ್ಸ್ನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಿಯವರೆಗೂ ಧನ್ಯವಾದಗಳು.